ಸೊ ಹೆಲೋ ಸ್ನೇಹಿತರೆ, ಫ್ರೀ ಫೈರ್ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವರ ಮೊದಲನೇ ಬರೀ ನನ್ನ ಚಾನಲ್ ಬರೀ ಕಳಕನ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಆಲ್ ನೋಟಿಫಿಕೇಶನ್ ಸೆಟ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಶನ್ ಯಾಕೆ ಆಲ್ ನೋಟಿಫಿಕೇಶನ್ ಸೆಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬೇಗ ಬರುತ್ತೆ, ಅದರಿಂದ ನೀವು ವೀಡಿಯೋನ ಬೇಗ ನೋಡಬಹುದು. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್ ಆಡ್ತಿರ್ತೀವಿ. ಹಾಗೆ ಈ ಮ್ಯಾಚ್ ಒಂದು ಓಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಈ ಮ್ಯಾಚ್ ಕೊನೆ ತನಕ ನೋಡಿ, ಈ ಮ್ಯಾಚ್ ನಾವು ಬೂಯ ಮಾಡ್ತೀವ ಇಲ್ವಾ ಅಂತ ನೀವು ತಿಳ್ಕೊಬೇಕಂದ್ರೆ ಕೊನೆ ತನಕ ನೋಡಬೇಕು. ಹಾಗೆ ನಂಗೆ ಇಳಿತಿದ್ದಂಗೆ ಫೇಮಸ್ ಇತ್ತು, ಅದ್ರ ಬಲ್ಲಿ ಬೇರೆ ಗನ್ ಸಿಕ್ಕಿರೋ ಆರಾಮಾಗಿ ಹೊಡಿಬೋದಾಯ್ತು ಅನ್ಕೊಂತೀನಿ. ಬಟ್ ಯಾರೊಬ್ಬ ಎರಿಮಿ ಬಂದ ಅವ್ನಿಗೆ ಸ್ವಲ್ಪ ಡ್ಯಾಮೇಜ್ ಸಿಕ್ತು ಬಟ್ಟರೆ ಅವ್ನು ಹೊಡೋದಾ, ಫೇಮಸ್ ಇರೋದ್ರಿಂದ ನಾನು ಕರೆಕ್ಟ್ ಹೊಡಿಯೋಕ್ಕಾಗಲ್ಲ. ಆಲ್ರೆಡಿ ನಮ್ಮ ಲೆಟ್ಮಿ ನಂಬರ್ ಒಬ್ಬ ಹೆಡ್ ಶಾಟ್ ಆಗೋರೆ, ಇವ್ನು ಯಾರಿಗೂ ಓಪೆ ಹೆಡ್ ಶಾಟ್ ಹೋಯಿತು ಬಟ್ ಸ್ಟಿಲ್ ಅವ್ನು ಕೆಳ ಹೊರಟೋದನ್ನು ನೋಡೋಕ್ಕಾಗಲಿ. ಇಲ್ಲಿಂದ ನೋಡ್ರೆ ಆಲ್ರೆಡಿ ಯಾರು ಗನ್ ಎತ್ಕೊಂಡು ನಂಗೆ ಹೊಡಿತಾನೆ, ಅದಕ್ಕೋಸ್ಕರ ತಕ್ಷಣ ಕ್ರೋನ್ ಹಾಕೊಂಬಿಟ್ಟೆ. ಹಾಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಕೇಳ್ತಿರ್ತಾರೆ, ಏನು ಬ್ರೋ 10, 11, 12 ದಿನ ಆಗ್ತಾ ಬಂತು ವೀಡಿಯೋನ ಹಾಕಿರ್ಲಿಲ್ವಲ್ಲ, ಏನಾಯ್ತು ಅಂತ. ಸೊ ಆಕ್ಚುಲಿ ಸಾರಿ ಗೈಸ್, ಇನ್ ಮುಂದೆ ಫುಲ್ ಆಕ್ಟಿವ್ ಇರ್ತೀವಿ, ಹೊಸ ಫೋನ್ ಕೂಡ ಬಂದಿದೆ. ಆ್ಯಂಡ್ ನೀವು ನೋಡ್ಬೋದು ಗೇಮ್ ಪ್ಲೇ ಹೊಸ ಫೋನ್ ಇಂದ ಗೇಮ್ ಪ್ಲೇ ಇದು, ಅದಕ್ಕೋಸ್ಕರ ಒಂದೊಂದು ಟೈಮ್ ಕಸ್ಟಮ್ ಎಚ್ ಡಿ ಒಂದೊಂದು ಟೈಮ್ ಕರೆಕ್ಟಾಗಿ ಸೆಟ್ ಆಗಲ್ಲ, ಯಾಕಂದ್ರೆ ಹೊಸ ಫೋನ್ ಅಲ್ವಾ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಸೆಟ್ ಆಗಿದೆ, ಇನ್ನು ಮುಂದೆ ಆರಾಮಾಗಿ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಹೊಸ ಫೋನ್ ಮಾತ್ರ ಚಿಂದಿ ಆಗಿದೆ, ಪ್ರತಿಯೊಂದು ಓಪಿ ಆಗಿದೆ. ಆ ಹಳೆ ಫೋನಲ್ಲೆಲ್ಲ ನಾನು ಒಂದೊಂದು ಟೈಮ್ ಸ್ಮೂತಲ್ಲಿ ರೆಕಾರ್ಡ್ ಮಾಡಕ್ಕೆ ನಿಮಗೆ ಗೊತ್ತೊಂದು ಹೇಳಿ ವೀಡಿಯೋಸ್ನ, ಬಟ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಅಲ್ಲಿ ಯಾವಾಗ ಸ್ಟ್ಯಾಂಡರ್ಡಲ್ಲಿ ಆಗ್ತಿದೆ. ಬಟ್ ಇವಾಗಿಂದ ಅಲ್ಟ್ರಾದಲ್ಲಿ ಹಾಕ್ತೀನಿ, ಒಳ್ಳೆ ಗೇಮ್ ಪ್ಲೇ ಬರುತ್ತೆ, ನಿಮಗೂ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಆದರೆ ಗೇಮ್ ಒಳಗಡೆ ದುರದೃಷ್ಟ ವಶ ಏನಪ್ಪ ಅಂತಂದ್ರೆ, ನಮಗೆ ಎರಡು ಗನ್ ಕೂಡ ಫೇಮಸ್ ಸಿಕ್ಬಿಟ್ಟಿದೆ, ನೋಡೋಣ ಮುಂದೆ ಯಾವ್ದಾದ್ರು ಗನ್ ಸಿಗುತ್ತಾ ಇಲ್ವಾ ಅಂತ. ಸೊ ಇಲ್ಲಿ ಊರು ತುಂಬ ಅಡ್ಡಾಡಿದ್ರು, ಒಂದು 10-15 ಆದ್ರೂ ನನಗೆ ಯಾರು ಎನಿಮಿ ಸಿಕ್ಕಿರ್ಲಿಲ್ಲ, ಅದಕ್ಕೋಸ್ಕರ ಲೂಟ್ ಎಲ್ಲ ಆಗಿ ಎನಿಮಿ ಸಿಗೋ ಕಡೆ ಸ್ವಲ್ಪ ವೀಡಿಯೋನ ಕಟ್ ಮಾಡ್ತಿದ್ದೀನಿ. ಹಾಗೆ ಫುಲ್ ಲೂಟ್ ಎಲ್ಲ ಮಾಡ್ಕೊಂಡು ಪೀಕ್ ಎಲ್ಲ ಅಡ್ಡಾಡ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ನನಗೆ ಪೋಚಿನಾಕಲ್ ಒಬ್ಬ ಎನಿಮಿ ಕಾಣಿಸ್ತಾನೆ. ನಾನು ಅವನು ಯಾಕೆ ಹೊಡಿಲಿಲ್ಲ ಅಂದ್ರೆ, ತಕ್ಷಣ ಯಾರೋ ನನ್ನ ಟೀಮ್ ಕಿಲ್ ಎತ್ಕೊಂಡ್ಬಿಡ್ತಾ, ನನಗೆ ಕಿಲ್ ಸಿಗಲ್ಲ ಅಂತ ಹೊಡಿಲಿಲ್ಲ. ಹಾಗೆ ಇವಾಗ ನೋಡಿದ್ರೆ ಓಪೆ ಹೆಡ್ ಶಾಟ್ ಬಿತ್ತು, ಅವ್ನು ಕೂಡ ನಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕಿಲ್ ಕ್ಲಿಯರ್ ಮಾಡ್ಕೊಳ್ಳೋಣ, ಯಾಕಪ್ಪ ಅಂದ್ರೆ ಅವ್ನ ಟೀಮೇಟ್ಸ್ ಯಾರು ಬಂದು ರಿವೈವ್ ಮಾಡ್ಕೋಬೋದು ಅದಕ್ಕೋಸ್ಕರ. ಆದ್ರೂ ಏನೋ ನಾನು ನೋಟಿಫಿಸ್ ಮಾಡಿದ್ದೀನಿ, ಹೊಸ ಫೋನ್ ಬಂದಾಗಿದೆ ಹೆಡ್ ಶಾಟ್ಸ್ ಎಲ್ಲ ಓಪೆ ಆಗಿ ಬೀಳ್ತಿದೆ. ಬಟ್ ಆದರೆ ಏನಾಗ್ತಿದೆ ಅಂತಂದ್ರೆ, ನಾನು ಯಾವುದೇ ಗೇಮ್ ಪ್ಲೇ ಮಾಡೋಕ್ಕೋದ್ರು ಒಂದು ನಾನು ಬೇರೆಯವ್ರ ಕಿಲ್ ಚೆನ್ನಾಗಿ ಕದೀತಿದ್ದೀನಿ ಹೊಸ ಫೋನಲ್ಲಿ, ಇಲ್ಲ ಬೇರೆ ನನ್ನ ಟೀಮೇಟ್ಸ್ ಸೇರ್ಕೊಂಬಿಟ್ಟು ನನ್ನ ಕಿಲ್ ಆರಾಮಾಗಿ ಕದೀತಿದ್ದಾರೆ. ಹಾಗೆ ಇನ್ನೂ ನನ್ನ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ 10-11 ದಿನ ಆದಮೇಲೆ ನನ್ನ ವೀಡಿಯೋ ನೋಡ್ತಿದ್ದೀರಾ, ನಿಮಗೆ ಏನು ಅನ್ನಿಸ್ತಿದೆ ಅಂತ ಒಂದ್ಸರಿ ಕೆಳಗೆ ಕಮೆಂಟ್ ಮಾಡಿ. ಯಾರು ಮಿಸ್ ಮಾಡ್ಕೊಂಡಿದ್ರೆ, ಇಲ್ಲ ಯಾರು ಮಿಸ್ ಮಾಡ್ಕೊಂಡಿಲ್ಲ, ಅಯ್ಯೋ ಬ್ರೋ ಮರ್ತೇ ಹೋಗ್ಬಿಟ್ಟಿದೆ ಬ್ರೋ ನಿಮ್ಮನ್ನ ಅಂತ ಯಾರು ಅನ್ಕೊಂಡಿದ್ರೆ ಒಂದ್ಸರಿ ಕೆಳಗೆ ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ಐ ಆಮ್ ಫೈನಲಿ ಬ್ಯಾಕ್ ಗೈಸ್, ಯಾಕಂದ್ರೆ ಸ್ವಲ್ಪ ದಿನ ಫೋನ್ ಬೇರೆ ಬಂದಿತ್ತು ಗೊತ್ತಾ ಹೊಸ ಫೋನು. ಸೊ ಅದರಲ್ಲಿ ಗೇಮ್ ಪ್ಲೇ ಬೇರೆ ಪ್ರಾಕ್ಟೀಸ್ ಮಾಡಬೇಕಾಯ್ತು. ನಾನು ಆಡಿರೋದು ಬಂದು ಬರೇ ಫುಲ್ ಮ್ಯಾಪ್ ಗೇಮ್ ಪ್ಲೇಗಳು, ಅದು ಬೇರೆ 4 GB ರ್ಯಾಮಿಂದ 8 GB ರ್ಯಾಮ್ ಫೋನಿಗೆ ಬಂದಿದ್ದೀನಿ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಫ್ಯಾಕ್ಟ್ರಿ ಸೈಡ್ ಬತ್ತಿದಂಗೆ ಇಲ್ಲಿ ಯಾರು ಎನಿಮಿ ಕಾಣಿಸ್ತಾರೆ ನೋಡಿದ್ರೆ, ಎಲ್ಲೆಲ್ಲಿಂದ ಹೆಂಗೆ ಫೈರ್ ಮಾಡ್ತಾರೆ ಅಂದರೆ ಗೊತ್ತಾಗಲಿಲ್ಲ, ತಕ್ಷಣ ಕ್ರೋನ್ ಹಾಕೊಂಡ್ರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಲೆಫ್ಟಿಂದ ಯಾರೊಬ್ಬ ಎನಿಮಿ ಕಾಣಿಸ್ತಾನೆ, ನನಗೆ ಇಲ್ಲಿ ಯಾರು ಎನಿಮಿನೇ ಕಾಣಿಸ್ತಿಲ್ಲ, ಎಲ್ಲ ನಮ್ಮ ಟೀಮೇಟ್ ತಲೆ ಬುಲ್ಡೆ ಅವೇ ಕಾಣಿಸ್ತವೆ. ಬಟ್ ಇಲ್ಲಿ ಎನಿಮಿ ಎಲ್ಲಿ ಕಾಣಿಸ್ತೆ ಅಂತ ನಿಧಾನಕ್ಕೆ ನೋಡ್ತಿದ್ದೆ. ಬಟ್ ನಾನು ಗೊತ್ತಿದ್ದಾನೆ ಓಪೆ ಕಿಲ್ ಕದೀತೀನಿ ಅಂದ್ಕೊಂಡು, ಸೊ ಅಲ್ಲಿ ಹೋದ್ರೆ ಇಲ್ಲಿ ಯಾರು ಎನಿಮಿ ಸಿಗಲ್ಲಪ್ಪ ಅಂದ್ಕೊಂಡು ಸೈಡ್ ಹಾಸಿ ಹೊಡೋಗ್ತಿದ್ದೀನಿ ಇಲ್ಲಿ. ಹಾಗೆ ಇಲ್ಲಿ ಬತ್ತಿದಾಗೆ ಒಬ್ಬ ಎನಿಮಿ ಕಾಣಿಸ್ತಾವ್ನು, ಓಪೆ ಹೆಡ್ ಶಾಟ್ ಬಿತ್ತು 63 ಯಾರೇ ಕೊನೆಗೆ ಬಾಡಿ ಶಾಟಲ್ಲೇ ಅವ್ನು ಹಾಕದ. ಹಾಗೆ ಇಲ್ಲೊಬ್ಬ ಎನಿಮಿ ಕಂಡ ಅವನಿಗೆ ಕೂಡ ಓಪೆ ಹೆಡ್ ಶಾಟ್ ಸಿಕ್ತು, ಹಾಗೆ ನಾಕ್ ಮಾಡ್ಕೊಂಡು ಕ್ಲಿಯರ್ ಕೂಡ ಮಾಡ್ಕೊಂಡೆ, ಡೈರೆಕ್ಟ್ ಕ್ಲಿಯರ್ ಅದ. ಹಾಗೆ ನಂದಾಗಿದೆ ಇಲ್ಲಿ 3 kill, ಹಾಗೆ 2 kill ಕೂಡ ಹೆಡ್ ಶಾಟ್ ಹೊಡೆದಿ, ಇನ್ನೊಂದು ಕಿಲ್ಲು ಸ್ಟಾರ್ಟಿಂಗ್ ಬುಲೆಟ್ ಎಡ್ ಬಿದ್ದಿತ್ತು, ಆಮೇಲೆ ಎಲ್ಲ ಬಾಡಿ ಬಿತ್ತು, ಏನು ಮಾಡೋಕ್ಕಾಗಲ್ಲ. ಹಾಗೆ ಫ್ರೆಂಡ್ಸ್, ಯಾರು ಹೊಸಬ್ರು ನನ್ನ ಚಾನಲ್ ಬೇರೆ ಕೆಳಕಣ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡೋದು, ಆಲ್ ನೋಟಿಫಿಕೇಶನ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಯಾರು ಹಳೆ ಸಬ್ಸ್ಕ್ರೈಬರ್ ಮುಂಚೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಆಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಕೆಲವರಿಗೆ ಆಲ್ ಇರಲ್ಲ, ಸೊ ಅದನ್ನು ಆಲ್ ಇದ್ದಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಆಲ್ ಇದೆ. ನಾನು MP40 ಬುಲೆಟ್ನ ಸುಮ್ಮನೆ ಗಾಳಿಯಲ್ಲಿ ಸ್ಪ್ರೇ ಮಾಡಿದೆ ಅಂತಂದರೆ, ಸೊ ಬ್ಯಾಗಲ್ಲಿ MP40 ಆಮೋ ತುಂಬ ಜಾಸ್ತಿ ಇತ್ತು, ಬಟ್ AR ಆಮೋ ಕಡಿಮೆ ಇತ್ತು, ಇಲ್ಲೆಲ್ಲ ಮಿಸ್ AR ಆಮೋ ಬಿಟ್ಟಿದೆ ಫಸ್ಟ್ ಟೈಮು. ಸೊ ಅದಕ್ಕೋಸ್ಕರ MP40 ಆಮೋ ಸ್ವಲ್ಪ ಸ್ಪ್ರೇ ಮಾಡ್ಬಿಟ್ಟು AR ಆಮೋ ಲೂಟ್ ಮಾಡ್ಕೊಳ್ಳೋಣ ಅಂತ ಬಂದ್ಬಿಟ್ಟು AR ಆಮೋ ಲೂಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಹಾಗೆ ಇಲ್ಲೂ ಸ್ವಲ್ಪ ಹೊತ್ತು ಒಂದು 3-4 ನಿಮಿಷ ಎನಿಮಿ ಸಿಗಲ್ಲ, ಮತ್ತೆ ಎನಿಮಿ ಸಿಗೋ ಕಡೆ ಕಟ್ ಮಾಡ್ತಿದ್ದೀನಿ ವೀಡಿಯೋನ. ಹಾಗೆ ಗೈಸ್, ಇವತ್ತು ನನ್ನ ಶಿಷ್ಯ ಬಂದು ಕೇಳ್ತಿದ್ದೇನೆ, ಗುರು ನೀನು 11 ದಿನ ಆಯಿತು ಗುರು ವೀಡಿಯೋ ಹಾಕಿಲ್ಲ, ನನ್ನ ವಾಯ್ಸ್ನೆಲ್ಲ ನಿಮ್ಮ ಸಬ್ಸ್ಕ್ರೈಬರ್ ಕೇಳ್ಕೊಂಡಿಲ್ಲ, ಅದಕ್ಕೆ ನಾನು ಏನೋ ಹೇಳಬೇಕು ಇಂಗ್ಲೀಷ್ ಕಲ್ತ್ಕೊಂಬಂದಿದ್ದೀನಿ ಅಂತಾನೆ. ಸೊ ಏನೋ ಇಂಗ್ಲೀಷಲ್ಲಿ ಹೇಳ್ತಾನಂತೆ, ನೋಡೋಣ ಬನ್ನಿ. ನನ್ನ ಶಿಷ್ಯ ಇಂಗ್ಲೀಷ್ ಬೇರೆ ಕಲ್ತ್ಕೊಂಬಂದಿದ್ದಾನಂತೆ. ಖುಷ್ ಬ್ರೋ, ನಿಂಗೇನು ಗೊತ್ತು ಬ್ರೋ, ಐ ಸ್ಪೀಕ್ ಟಾಪ್ ಇಂಗ್ಲೀಷ್, ಟಾಪ್ ಇಂಗ್ಲೀಷ್ ಯುನ ಮುನ್ಸಿಪಾಲಿಟಿ ಕರ್ನಾಟಕ ಬೆಂಗಳೂರು, ಟಾಪ್ ಇಂಗ್ಲೀಷ್ ಐ ಸ್ಪೀಕ್, ಐ ಇನ್ವೈಟೆಡ್ ಇಂಗ್ಲೀಷ್, ಐ ಸ್ಪೀಕ್ ಟಾಪ್ ಇಂಗ್ಲೀಷ್ ಬ್ರೋ, ಐ ಟಾಪ್ ಈ ದಟ್ ಟಾಪ್ ಬ್ರೋ, ಐ ಗ್ರಾಜ್ಯುಯೇಟ್ ಸಿದ್ದಣ್ಣ ಪದಣ್ಣ ದಟ್ ಒನ್ ಕುಮಾರ್ ಸ್ವಾಮಿ, ಐ ದಟ್ ಬ್ರೋ, ಐ ದಟ್ ಲೆವೆಲ್ ಇಂಗ್ಲೀಷ್ ಬ್ರೋ. ಏನೇಳು ಗುರು, ಇವನು ಮಾತಾಡಕ್ಬಿಟ್ಟು
ಸೆಕೆಂಡ್ ಅಷ್ಟರಲ್ಲಿ ಅವ್ನು ಗ್ಲೂ ಅಲ್ಲಿ ಹಾಕೊಂತಾನೆ. ನಾರ್ಮಲ್ ಡ್ರ್ಯಾಗ್ ಮಾಡಿದ್ರೆ ಹೆಡ್ ಕೂಡ ಹೋಗ್ಬೋದಾಗಿತ್ತು. ಆ್ಯಂಡ್ ಅವ್ನಿಗೆ ಲಾಸ್ಟಲ್ಲಿ ಹೆಂಗೋ ಮಾಡ್ಕೊಂಡು ನಾಕ್ ಮಾಡ್ಕೊತೀನಿ ನಂದೇ ಕಿಲ್ಲು ಅಂತ, ಅವ್ರು ಕೂಡ ಸ್ವಲ್ಪ ಡ್ಯಾಮೇಜ್ ಕೊಡ್ತಾನೆ, ನಾನು ಮುಂಚೆನೇ ಡ್ಯಾಮೇಜ್ ಕೊಟ್ಕೊಂಡಿರ್ತೀನಿ. ಆಗ ಕೊನೆಗೂ ನನ್ನ 4 ಕಿಲ್ ಆಗೋಗ್ಬಿಡ್ತು. ಆದರೆ ಇವನಿಗೆ ಹೆಡ್ ಶಾಟ್ ಹೊಡಿಯೋಕ್ಕಾಗಲಿಲ್ಲ, ಪರವಾಗಿಲ್ಲ ಹೋಗಲಿ ಬಿಡಿ. ಆ್ಯಂಡ್ ಯಾಕಪ್ಪ ಅಂದರೆ ಹೆಂಗೋ ಕಿಲ್ಲಾರು ಎತ್ಕೊಂಡಿದ್ದೀನಿ, ಇಲ್ಲಾರು ಇವ್ರು ದೇಪ್ತಿದ್ರು. ಆ್ಯಂಡ್ ಇವನಿಗೆ ಓಪ್ಪೆಗೆ ಹೆಡ್ ಶಾಟ್ ಹೊಡ್ತಿದ್ದೀನಿ, ಹೆಂಗಾರು ಮಾಡಿ ಕಿಲ್ ಎತ್ಕೋಬೇಕು ಅಂತ ಅನ್ಕೊಂಡು ಫೈರ್ ಮಾಡ್ತಿರ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಕಿಲ್ ಏನು ಸೈಕಾಗಿ ದೇಪ್ತಾರೆ ಅಂತಂದ್ರೆ ನೋಡಿ, ಫುಲ್ ಆ್ಯಂಡ್ ಡ್ಯಾಮೇಜ್ ಕೊಟ್ಟಿರ್ತೀನಿ, ಕೊನೆ ಒಂದೇ ಬುಲೆಟ್ ಹೊಡ್ಬಿಟ್ಟು ಕಿಲ್ ಎತ್ಕೊಂತಾರೆ. ನನ್ನ ಟೀಮ್ಮೇಟ್ಸ್ ಮಾತ್ರ ಕಿಲ್ ಎತ್ತರಲ್ಲಿ ತುಂಬ ಎಕ್ಸ್ಪರ್ಟ್ ಬಿಡಿ, ಅದ್ರ ಬಗ್ಗೆ ಹೇಳೋಂಗೆ ಇಲ್ಲ. ಯಾರನ್ನೇ ಕರ್ಕೊಂಡು ಆಡಲಿ ಬಂದ್ಬಿಟ್ಟು ಇದೇ ಥರ ದೇಪ್ತಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಇಲ್ಲಿ ನೋಡಿದ್ರೆ ನಮ್ಮ ಉಲ್ಫ್ ಬ್ರೋಗ್ ಯಾರು ಹೊಡಿತಾನೆ, ಅವ್ನಿಗೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟಿರ್ತೀವಿ, ಹಾಗೆ ಅವ್ನಿಗೆ ಸ್ವಲ್ಪ ಮರೆ ಆಗ್ತಾನೆ. ಆ್ಯಂಡ್ ಇವನಿಗೆ ಓಪೆ ಹೆಂಗಾರು ಮಾಡಿ ಹೆಡ್ ಶಾಟ್ ಹೊಡಿಬೇಕು ಅಂತ ಕಾಯ್ತಿರ್ತೀನಿ. ಆ್ಯಂಡ್ ಓಪೆಗೆ ಹೆಡ್ ಶಾಟ್ ಬಿತ್ತು, ಆ್ಯಂಡ್ ನಾವು ಕೂಡ ಮಾಡ್ಕೊಂಡಿದ್ದೀನಿ ಅವನ್ನ. ಆ್ಯಂಡ್ ಉಲ್ಫ್ ಬ್ರೋ ರಶ್ ಆಗ್ತಿದ್ದಾರೆ, ಮೇ ಬಿ ಕ್ಲಿಯರ್ ಮಾಡ್ತಾರೆ ಅನ್ಕೊಂತೀನಿ. ಇನ್ನೊಬ್ಬ ಇದನ್ನಲ್ಲಿ ನಾವು ದೂರದಲ್ಲಿ ಏನು ಮಾಡೋಣ ಅನ್ಕೊಂಡು ನಾನು ಕೂಡ ರಶ್ ಆಗ್ತಿದ್ದೀನಿ. ಅಲ್ಲಿ ನೋಡ್ರೆ ಉಲ್ಫ್ ಬ್ರೋ ಆಲ್ರೆಡಿ ಹೊಡೆದಿದ್ದಾರೆ. ಆ್ಯಂಡ್ ನಂದು ಇಲ್ಲಿ 5 ಕಿಲ್ ಆಗಿದೆ, ಹಾಗೆ ಇಲ್ಲಿ ಸೆಂಟ್ರಲ್ ನಂದೊಂದು ಕಿಲ್ ದೇಪ್ ಬಿಟ್ಟಿದ್ದಾರೆ. ಆ ಥರ ಸೆಂಟ್ರಲ್ಲಿ ಎಷ್ಟೊಂದು ಕಟ್ ಮಾಡಿದ್ದೀನಿ ಗೊತ್ತಾ ಕ್ಲಿಪ್ಸು, ಅದ್ರಲ್ಲಿ ಕೂಡ ಒಳ್ಳೊಳ್ಳೆ ಕಿಲ್ಗಳು ದೇಪಿದ್ದಾರೆ, ಬಟ್ ಹಾಕಕ್ ಹೋಗಿಲ್ಲ ಸುಮ್ಮನೆ ಯಾಕವು ಅಂತ. ಹಾಗೆ 40 ಕಿಗೆ ತುಂಬ ಅಂದರೆ ತುಂಬ ಹತ್ರ ಇದ್ದೀವಿ. ಸೊ ಜಸ್ಟ್ ಇನ್ 1,000 ಸಬ್ಸ್ಕ್ರೈಬರ್ಸ್ ಸಮಥಿಂಗ್ ಬೇಕೇನೋ. ಸೊ ನೀವು ನಿಮ್ಮ ಫ್ರೀ ಫೈರ್ ಪ್ರತಿಯೊಬ್ಬ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಹೇಳಿ. ಸೊ ಇವನು ಫ್ರೀ ಫೈರ್ ವೀಡಿಯೋಸ್ನೆಲ್ಲ ಕನ್ನಡದಲ್ಲಿ ಮಾಡ್ತಾನೆ, ಹೈಪರ್ ಗೇಮರ್ ಕನ್ನಡಿಗ ಅನ್ನೋನು. ನಾವು ಕೂಡ ನಮ್ಮ ಕನ್ನಡ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಸೊ ಯಾರು ಫ್ರೀ ಫೈರ್ ಆಡ್ತಾರೋ ಅವ್ರಿಗೆ ಮಾತ್ರ ಶೇರ್ ಮಾಡಿ, ಓಕೆನಾ? ಹಾಗೆ ಇನ್ನು ಮುಂದೆ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ ಅಂದ್ಕೊಂಡಿದ್ದೀನಿ, ಬಟ್ 90% ಚಾನ್ಸ್ ಇದೆ ಆ್ಯಕ್ಟಿವ್ ಆಗಿರೋಕೆ. ಮುಂಚೆ ಎಲ್ಲ ವಾರಕ್ಕೊಂದೊಂದು ವೀಡಿಯೋ ಆಗ್ತಿದೆ, ಬಟ್ ಇವಾಗ ಅದಕ್ಕಿಂತ ಜಾಸ್ತಿ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡ್ತಿದ್ರೆ ಇಲ್ಲಿ ಆಲ್ರೆಡಿ ನಮ್ಮ ಲೆಟ್ ಮೀನ್ ಬ್ರೋನ ನಾಕ್ ಮಾಡಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ನಂದಿಲ್ಲಿ 5 ಕಿಲ್ ಆಗಿದೆ. ಸೊ ಲೆಟ್ ಮೀನ್ ಬ್ರೋಗೆ ರಿವೈವ್ ಹಾಕೋಣಂತಂದ್ರೆ ಇಲ್ಲಿ ಎಲ್ಲೂ ರಿವೈವ್ ಸ್ಪಾಟ್ ಇಲ್ಲ, ಹಾಗೆ ಮಿಷಿನ್ ATM ಕೂಡ ಇಲ್ಲ, ನಮ್ಮ ಹತ್ರ ಕಾರ್ಡ್ ಏನೋ ಟೋಕನ್ ಇದೋ, ಬಟ್ ATM ಕೂಡ ಇಲ್ಲೆಲ್ಲೂ ಇಲ್ಲವೇ ಇಲ್ಲ. ATM ಇದೆ, ಬಟ್ ಆರೆ ಝೋನ್ ಆಚೆ ಇದೆ. ಅವ್ರ ಜೀವ ಉಳಿಸೋಕ್ಕೋಸ್ಕರ ನಮ್ಮ ಜೀವ ಕೊಡೋ ಅಂತ ಪುಣ್ಯಾ ತುಂಬ್ರು ನಮ್ಮ ಸ್ಕ್ವಾಡಲ್ಲಿ ಯಾರು ಇಲ್ಲವೇ ಇಲ್ಲ. ಬಟ್ ನಾನು ಬೇಕಾದ್ರೆ ನನ್ನ ಜೀವ ಕೊಟ್ಟು ಅವ್ರ ಜೀವ ಉಳಿಸ್ತಿದ್ದೆ, ಬಟ್ ಅರೇನಂತ ಮೆಡಿಕಿಟ್ ಬರೇ 4 ಇದಾವೆ. ನನ್ನ ಟೀಮೇಟಿ ಹತ್ರ ಯಾರು ಮೆಡಿಕಿಟ್ ಕೊಡ್ರು ಅಂದರೆ ಅವ್ರು ಬೇರೆ ಮೊದಲೇ ಕಂಜೂಸ್ ನನ್ನ ಮಕ್ಕಳು, ಅವ್ರನ್ನ ಏನು ಕೇಳೋದು ಅನ್ಕೊಂಡು ನನ್ನ ಹತ್ರ ಕೇಳೋಕೆ ಹೋಗೇ ಇಲ್ಲ. ಹಾಗೆ ಲೆಫ್ಟ್ ಸೈಡಲ್ಲಿ ಎನಿಮಿ ಇದ್ದಂಗೆ ಅನಿಸ್ತು, ಅದಕ್ಕೋಸ್ಕರ ಲೆಫ್ಟ್ ಸೈಡಲ್ಲಿ ಬಂದರೆ ನೋಡಿಲ್ಲ ಒಬ್ಬ ಎನಿಮಿ ಕಂಡು ಅವ್ನಿಗೆ ಸ್ವಲ್ಪ ಡ್ಯಾಮೇಜ್ ಕೊಡ್ತೀನಿ, ಆದರೆ ಅವ್ನು ನನಗೆ ತುಂಬ ಡ್ಯಾಮೇಜ್ ಕೊಟ್ಟ. ಇವಾಗ ಒಂದು ನೇಟ್ ಕುಕ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಸೊ ಅದಕ್ಕೋಸ್ಕರ ಒಂದು ನೇಟ್ ಕುಕ್ ಮಾಡಿ ಇನ್ನೊಂದು ನೇಟ್ ನಾರ್ಮಲ್ ಆಗಿ ಸಿಗ್ತೀನಿ. ಯಾಕಪ್ಪ ಅಂದರೆ ಇನ್ನೊಂದು ಕುಕ್ ಮಾಡೋಕೆ ಹೋದ್ರೆ ಒಂದೊಂದು ಟೈಮ್ ನಂಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಪ್ಪ ಅಂದರೆ ನಂದು ಕುತ್ಕೊಳ್ಳೋ ಬಟನ್ ಅಲ್ಲೇ, ಕುಕ್ಕಿಂದು ಅಲ್ಲೇ ಬರುತ್ತೆ. ಸೊ ಕುಕ್ಕಿಂದು ಚೇಂಜ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸೊ ಅದನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ. ಆ್ಯಂಡ್ ಮತ್ತೆ ಬಂದು ಅವ್ನಿಗೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದೀನಿ ಏನೋ ಸ್ಕಾರಲ್ಲಿ, ಬಟ್ ಆದರೆ ಇವಾಗ ಫುಲ್ ಹೆಡ್ ಶಾಟ್ ಹೊಡೆಯೋಣ ಅಂತ ಬಂದಿದ್ದಾರೆ, ಅವನಲ್ಲಿ ಬೀಳಲಿಲ್ಲ. ಆ್ಯಂಡ್ ನಾಕ್ ಆಗಿಬಿದ್ದಿದ್ದ ಗುರು ಮೇಲ್ಗಡೆ ಇರೋನು ಯಾರೋ ನಾಕ್ ಮಾಡೋದನ್ನ, ಇಲ್ಲಾಂದರೆ ಇವನು ಡ್ಯಾಮೇಜ್ ಆಗಿ ಅವನೇ ಸತ್ತೋದ್ನ ಏನು ಗೊತ್ತಿಲ್ಲ. ಒಟ್ಟು ಮೇಲ್ಗಡೆ ಇರೋನು ಫೈರ್ ಬಂತು. ಸೊ ಮೇಲ್ಗಡೆ ಇರೋನು ಯಾರೋ ನಾಕ್ ಮಾಡಿ ಬಂದಿದ್ದ. ಸೊ ನಾನು ಒಬ್ಬರು ಸೆಂಟ್ರಲ್ ಒಂದು ಕಿಲ್ ದೇಪಿದ್ದೀನಿ. ಆ್ಯಂಡ್ ನೋಡಿದ್ರೆ ಮೇಲಿಂದ ಕೂಡ ಫೈರ್ ಆಗ್ತಿದೆ, ಕೆಳಗಿಂದ ನಮ್ಮ ಟೀಮೇಟ್ ಅವ್ರಿಗೆ ಫೈರ್ ಕೊಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಉಗ್ರವಾದ ಹೋರಾಟ ನಡೀತಿದೆ. ಒಟ್ಟಿನಲ್ಲಿ ಹೇಗೆ ನನ್ನೊಂದು 6 ಕಿಲ್ ಆಗಿದೆ. ಹಾಗೆ ಇಲ್ಲಿವರೆಗೂ ವೀಡಿಯೋ ನೋಡ್ತಿದ್ರೆ ವೀಡಿಯೋ ಇಷ್ಟ ಆಗಿದೆ ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ. ನೋಡಿ, ಲಾಸ್ಟ್ ಝೋನ್ ಬಂದಿದೆ, ಇನ್ನೂ 9 ಜನ ಅಲ್ಲೇ. ಹೀಗೆ ಮಾಡಬೇಕಾದ್ರೆ ನನ್ನದು ಸ್ಕೋರ್ ಅರೌಂಡ್ 3,400 ಆ್ಯಂಡ್ ಸಮಥಿಂಗ್ ಇತ್ತು. ಈ ಮ್ಯಾಚ್ ಆದ ತಕ್ಷಣ 3,500 ಆಗಿತ್ತು. ಸೊ ಸಮಥಿಂಗ್ ಎಷ್ಟಾಯಿತು ಹೋಗಲಿ ಬಿಡಿ, ಎಸ್ಟಿಮೇಟ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಯಾಕಂದರೆ ಮೊನ್ನೆ ಆಡಿರೋ ಮ್ಯಾಚ್ ಇದು. ಆ್ಯಂಡ್ ಹೈಲೈಟ್ಸ್ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಹೈಲೈಟ್ಸ್ ವೀಡಿಯೋ ಬೇಡಕ್ಕೆ ಬೇಡವಂತ ಕಮೆಂಟ್ ಮಾಡಿ, ಬಟ್ ನಾನು ಹೈಲೈಟ್ಸ್ ವೀಡಿಯೋ ಕೂಡ ಕಮೆಂಟ್ರಿ ಕೊಡ್ತೀನಿ. ಅದು ಸ್ವಲ್ಪ ಕಮೆಂಟ್ರಿ ಕೊಡೋ ಟೈಪಲ್ಲೇ ಇದೆ. ಇಲ್ಲಿ ಯಾರೋ ಬೆನಿಮಿದ ಅವ್ನಿಗೆ ವಿಥೌಟ್ ಸ್ಕೋಪ್ ಡ್ಯಾಮೇಜ್ ಕೊಟ್ಟರೆ ನೋಡಿದ್ರೆ ತುಂಬ ಅಂದರೆ ತುಂಬ ಕಡಿಮೆ ಡ್ಯಾಮೇಜ್ ಬಿತ್ತು. ಆ್ಯಂಡ್ ಇಲ್ಲಿ ಹೊಡೋಕೆ ಬೇಕಾದ್ರೆ ಕೊಟ್ಟರೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ, ಬಟ್ ಅವ್ನು ಸಾಯ್ಲ್ ಇಲ್ಲ. ತಕ್ಷಣ ಗ್ಲೂ ಅಲ್ಲಿ ಹಾಕೊಂಡು ಹೊಡೋಗ್ತಿದ್ದೀನಿ ನಾನು ಕೂಡ, ಅವ್ನು ಹೆಂಗಾರು ಮಾಡಿ ಹೊಡಿಲೇಬೇಕಂತ. ಏನೋ ಪರವಾಗಿಲ್ಲ, ಒಂದು ಮಟ್ಟಿ ಒಳ್ಳೆ ಗ್ಲೂವಲ್ ಇದೆ. ಸೊ 5 ಗ್ಲೂವಲ್ ಇದೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಅವ್ನಿಗೆ ಕೂಡ ತುಂಬ ಡ್ಯಾಮೇಜ್ ಮಾಡಿದ್ದೀನಿ, ಹೆಂಗಾರು ಮಾಡಿ ಹೊಡಿಲೇಬೇಕು ಅಂದ್ಕೊಂಡೆ. ಮತ್ತೆ ಇವಾಗ ಬರ್ತೇನೆ ಅಂದ್ಕೊಂಡು ಲಾಂಗ್ ರೇಂಜ್ ಗನ್ ಇಟ್ಕೊಂಡೆ, ಅವನಿಗೆ ಓಪೆ ಹೆಡ್ ಶಾಟ್ ಬಿತ್ತು. ತಕ್ಷಣ ಇಲ್ಲಿ ಶಾರ್ಟ್ ರೇಂಜ್ ಗನ್ ಇಟ್ಕೊಂಡು ರಶ್ ಅದೇ. ಆ್ಯಂಡ್ ಅವನನ್ನು ಕ್ಲಿಯರ್ ಕೂಡ ಮಾಡ್ಕೊಂಡೆ. ಸೊ ಮುಂಚೆಯಿಂದ ತುಂಬ ಡ್ಯಾಮೇಜ್ ಕೊಟ್ಟಿದ್ದಿಲ್ಲ. ಹಾಗೆ ಝೋನ್ ಬರ್ತಿದ್ದ ಗುರು, ಝೋನ್ ನೋಡಿದ್ರೆ ಇನ್ನೂ ತುಂಬ ದೂರ ಇದೆ. ಆ್ಯಂಡ್ ನೋಡಿದ್ರೆ ಅಂತ ಗ್ಲೂವಲ್ ಹೆಂಗೋ ಇದಾವೆ, ಬಟ್ ಅದರ ಹೆಲ್ತ್ ಇಲ್ಲ. ಹೋಗಲಿ ಇನ್ನೆಲ್ಲ ಹಾಕೊಳ್ಳೋಣ ಅಂದರೆ ಇನ್ನೆಲ್ಲರು ಕೂಡ ಇಲ್ಲ. ಆ್ಯಂಡ್ ಹೆಂಗೋ ಬಂದ್ಬಿಟ್ಟು ಝೋನ್ ಒಳಗಡೆ ಬಂದೆ, ಇಲ್ಲಿ ಆರಾಮಾಗೆ ಇವಾಗ ಮೆಡಿ ಹಾಕೊಂತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿದರೆ ನಂದು 7 ಕಿಲ್ ಆಗಿದೆ. ಅಲ್ಲಿ ಇನ್ನೊಬ್ಬನೇ ಒಬ್ಬ ಎನಿಮಿ ಇದ್ದಾನೆ, ನಮ್ಮ ಟೀಮೇಟ್ ಫುಲ್ ರಶ್ ಆಗಿದ್ದಾರೆ. ನಾನು ಮೆಡಿಕಿಟ್ ಕೂಡ ಹಾಕೊಳಕ್ಕೆ ಹೋಗಿಲ್ಲ, ಅವನನ್ನು ಆರಾಮಾಗಿ ನಾನೇ ಕಿಲ್ ಹೆಂಗಾರು ಮಾಡಿ ದೇಪನ ಅಂತ. ಅವ್ನು ನೋಡಿದ್ರೆ ನನಗೆ ಡ್ಯಾಮೇಜ್ ಕೊಡ್ತಿದ್ದಾನೆ, ಅಥವಾ ಗ್ಲೂ ಅಲ್ಲಿ ಬೇರೆ ಇಲ್ಲ. ನನ್ನ ಟೀಮೇಟ್ ಕೂಡ ಹೋಗಿ ರಶ್ ಆಗಿ ಹೊಡಿತಿದ್ದಾನೆ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಡ್ಯಾಮೇಜ್ ಮತ್ತೆ ಡ್ಯಾಮೇಜ್ ಕೊಟ್ಟಿದ್ದೀನಿ.